ಮನಸ್ಸಿದ್ದರೆ ಬರಡು ಭೂಮಿಯಲ್ಲೂ ಕೂಡ ಬಂಗಾರದ ಬೆಳೆ ತೆಗಿಬಹುದು ಎಂಬುದನ್ನು ಕೋಲಾರದ ರೈತ ಸಾಬೀತುಪಡಿಸಿದ್ದಾರೆ. ವಿದೇಶಿ ತಳಿಯ ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಮೂಲಕ ಕೃಷಿಯನ್ನ ಲಾಭದಾಯಕವಾಗಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೇವರಪಲ್ಲಿ ಗ್ರಾಮದ ಯುವ ರೈತ ಆಂಜನೇಯ ಅವರು ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ತರುವಂತಹ ಡ್ರ್ಯಾಗನ್ ಹಣ್ಣು ಬೆಳೆದಿದ್ದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ. ಈ ಹಿಂದೆ ಟೊಮ್ಯಾಟೊ, ಆಲೂಗಡ್ಡೆ ಸೇರಿದಂತೆ ಹಲವಾರು ಬೆಳೆಗಳನ್ನ ಹಾಕಿ ಕೆಲವೊಮ್ಮೆ ಲಾಭ ಬಂದ್ರೆ ಮತ್ತೆ ಕೆಲವೊಮ್ಮೆ ನಷ್ಟವಾಗ್ತಾ ಇತ್ತು. ಇದರಿಂದ ಬೇಸತ್ತು ಕಡಿಮೆ ಬಂಡವಾಳದಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಪಡೆಯೋಕೆ ಮುಂದಾಗಿದ್ದಾರೆ. ಯೂಟ್ಯೂಬ್ನಲ್ಲಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ವಿಡಿಯೋಗಳನ್ನ ನೋಡಿ ಈ ಬೆಳೆಯ ಬಗ್ಗೆ ಹಲವರ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ. ಬಳಿಕ ಕಳೆದ ವರ್ಷ 1.5 ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಸಸಿಗಳನ್ನ ನಾಟಿ ಮಾಡಿ ಉತ್ತಮ ಇಳುವರಿ ಪಡಿತಾ ಇದ್ದಾರೆ. ಔಷಧೀಯ ಗುಣಗಳನ್ನ ಹೊಂದಿರುವ ಡ್ರ್ಯಾಗನ್ ಫ್ರೂಟ್ ವಾರ್ಷಿಕ ಬೆಳೆಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಾಗಗಳಲ್ಲಿಯೂ ಕೂಡ ಈ ಹಣ್ಣನ್ನ ರೈತರು ಬೆಳೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂಚೂರು ಈ ಕಡೆ ನೋಡಿ, ಹಿಂಗೆ ಇಬ್ರು ಆರ್ಗಾನಿಕ್ ಅದು ಆರ್ಗಾನಿಕ್ ಇದು ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ. ಇದು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ಬಿಟ್ಟು ಕ್ಯಾಕ್ಟಸ್ ಗಿಡ. ಇದನ್ನ ನಾವು ಬೆಳೆ ಬೆಳೆದಿದ್ದೀವಿ ದೇವರಪಲ್ಲಿ ಗ್ರಾಮದಲ್ಲಿ. ಚೆನ್ನಾಗಿ ಬೆಳೆ ಬರ್ತಾ ಇದೆ. ಇದು 1 ವರ್ಷ ಆಗ್ಬೇಕಿತ್ತು. 1 ವರ್ಷ ಆದ್ಮೇಲೆ ಫಸಲು ಕೊಡಕ್ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನೀವೆಲ್ಲ ಪೋಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಗಿಡ ಹಾಕ್ಬಿಟ್ಟು ಒಂದು ಇದಕ್ಕೆ ಪೋಲ್ಗೆ 4 ಗಿಡ ಹಾಕ್ಬೇಕು, 4 ಸೈಡು. ಮತ್ತೆ ಅದು ಬೆಳ್ಕೊಂಡ್ ಬರ್ತಾ ಇರುತ್ತೆ. ರಿಂಗ್ ಹೋಗುತ್ತೆ, ರಿಂಗ್ ಆದ್ಮೇಲೆ ಮೇಲೆ ಕಟ್ ಮಾಡಿದ ತಕ್ಷಣ ಒಮ್ಮೆ ಬ್ರಾಂಚಸ್ ಬಿಟ್ಕೊಂಡು ಮತ್ತೆ ಹಣ್ಣು ಸ್ಟಾರ್ಟ್ ಆಗುತ್ತೆ. ಈ ಹಣ್ಣು ತುಂಬಾ ಹೆಲ್ತ್ಗೆಲ್ಲ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದಾರೆ. ಶುಗರ್ಗೆ ಮತ್ತೆ ಪ್ಲೇಟ್ಲೆಟ್ಸ್ ಇಂಪ್ರೂವ್ಮೆಂಟ್ಸ್ಗೆ ಆತರೆಲ್ಲ ಇದೆ ಅಂತ ಹೇಳ್ತಾ ಇದಾರೆ. ನಮಗೂ ಮಾರ್ಕೆಟ್ ಚೆನ್ನಾಗಿ ನಡೀತಾ ಇದೆ. ಈಗ ಹಾಕಿದೀವಿ, ಆಲ್ರೆಡಿ 1 ಟನ್ ಮೇಲೆ ಹಾಕಿದೀವಿ. ಮೊದಲನೇ ವರ್ಷ ಇನ್ನು ಬರ್ತಾ ಇದೆ. ಈ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ನಿಮಗೆ ಆಲೋಚನೆ ಯಾವ ರೀತಿ ಬಂತು? ಬೇರೆ ಯಾರಾದ್ರೂ ಬೆಳೆದಿದ್ದಾರೆ? ಇಲ್ಲ, ನಾವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು ನಮ್ಗೆ ವೆಯ್ಟ್ ಲಾಸ್ ಡೌನ್ ಇದ್ದಾಗ ಡ್ರ್ಯಾಗನ್ ಫ್ರೂಟ್ ತಿನ್ನಿ ಅಂತ. ಮತ್ತೆ ಅದ್ರ ಬಗ್ಗೆ ಹಂಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತು. ಈಗ ನಾವು ಹಂಗೆ ಬೆಳೆಯಕ್ ಸ್ಟಾರ್ಟ್ ಮಾಡಿದೀವಿ. ನಾವು ಶ್ರೀನಿವಾಸ ರೆಡ್ಡಿ ಅಂತ ಹೇಳ್ಬಿಟ್ಟು ಯಲಹಂಕದಿಂದ ಅವ್ರ ಹತ್ರ ಇಂದ ತಂದು ಮಾಡಿದೀವಿ. ಈಗ ನೆಕ್ಸ್ಟ್ ಈ ಕ್ರಾಪ್ ಆದ್ಮೇಲೆ ಡಿಸೆಂಬರ್ ಇಂದ ನಾವು ಕೂಡ ಸಸಿ ಮಾರಬಹುದು. ಸಾಮಾನ್ಯ ರೈತರು ಎಲ್ಲಾ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಇದರಲ್ಲಿ ವಿಭಿನ್ನವಾಗಿ ಬೆಳೆದಿದ್ರೆ ಬೇರೆ ರೈತರಿಗೆ ಏನ್ ಹೇಳಕ್ ಬಯಸ್ತಾರೆ? ಬೇರೆ ಅದರಲ್ಲಿ ಲಾಸ್ ಲಾಭ ಅನ್ನೋದು ಇದ್ದೇ ಇರುತ್ತೆ, ಇದರಲ್ಲಿ ಲಾಸ್ ಅನ್ನೋದಂತೂ ಬರೋದೇ ಇಲ್ಲ. ಕಾಮನ್ ಆಗಿ ಮಿನಿಮಮ್ ನಿಮ್ಗೆ 100 ರೂಪಾಯಿ 80 ರೂಪಾಯಿ ಕೆಜಿ ಹೋದ್ರು ಕೂಡ 1 ಎಕರೆಗೆ 10 ಟನ್ ಬಂದೇ ಬರುತ್ತೆ ವರ್ಷಕ್ಕೆ. ಆತರ ಬಂದಾಗ ಏನಿದ್ರು 8 ಲಕ್ಷ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಬೆಳಿಬಹುದು ಅಂತ ನಾವು ಆಸಕ್ತಿ ತೋರಿಸ್ತೀವಿ. ರೈತರಿಗೆ ಏನ್ ಸಜೆಷನ್ ಮಾಡಕ್ ಇಷ್ಟಪಡ್ತೀವಿ? ಬೆಳೆದ್ರೆ ತುಂಬಾ ಉಪಯುಕ್ತ ಇದೆ ಸರ್. ಸುಮ್ನೆ ಬೇರೆ ಬೆಳೆಗೆ ಇಳ್ಕೊಂಡು ಲಾಸ್ ಆದೋಕ್ಕಿಂತ ಇದು 1 ಟೈಮ್ ಇನ್ವೆಸ್ಟ್, ಮತ್ತೆ ಮತ್ತೆ ನಾವು ಖರ್ಚು ಮಾಡಂಗಿಲ್ಲ. ಒಂದು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.